ಅಂಕಲಿಯ ಶ್ರೀ ಸಿದ್ದೇಶ್ವರ ಜಾತ್ರೆಯು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶ್ರೀ ಸಿದ್ದೇಶ್ವರ ಜಾತ್ರೆಯು ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಜರುಗಿತು ಹೌದು ಮಹಾಶಿವರಾತ್ರಿ ಅಂಗವಾಗಿ ಜರುಗುವ ಅಂಕಲಿಯ ಸಿದ್ದೇಶ್ವರ ಜಾತ್ರೆಯು ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಜರುಗಿತು ಮಹಾಶಿವರಾತ್ರಿಯ ರಾತ್ರಿಯಂದು ಭಕ್ತರು ದಂಡವತ್ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು ಸಿದ್ದೇಶ್ವರ ಮಂದಿರದಲ್ಲಿ ಶ್ರೀಮಂತ್ ಊರ್ಜಿತ್ ಸಿಂಹ ಶೀತೋಳೆ ಸರ್ಕಾರ್ ಅವರ ನೇತೃತ್ವದಲ್ಲಿ ಶ್ರೀ ಮಹಾದಜಿ ರಾಜೇ ಶೀತೋಳೆಯವರ ಅಮೃತ ಹಸ್ತದಿಂದ ಮಂದಿರದ ಪೂಜಾರಿಯ ಮುಖಾಂತರ ಗ್ರಾಮದಲ್ಲಿ ಒಳ್ಳೆಯ ಮಳೆ ಬೆಳೆ ಹಾಗೂ ಗ್ರಾಮದಲ್ಲಿ ಸಮಾಧಾನಕರ ಪರಿಸ್ಥಿತಿಯ ನಿರ್ಮಾಣಕ್ಕೆ ಕವಲವನ್ನು ಹಚ್ಚಲಾಯಿತು ಶ್ರೀ ಸಿದ್ದೇಶ್ವರ ಪಲ್ಲಕ್ಕಿಯ ಉತ್ಸವವು ಸಕಲ ವಾದ್ಯ ಮೇಳದೊಂದಿಗೆ ಗ್ರಾಮದಾದ್ಯಂತ ಸಂಚರಿಸಿತು ಪಲ್ಲಕ್ಕಿಯ ಮೇಲೆ ಭಕ್ತರು ಭಕ್ತಿಪೂರ್ವಕವಾಗಿ ಭಂಡಾರ ಸಕ್ಕರೆ ಕೊಬ್ಬರಿ ಬಾಳೆಹಣ್ಣುಗಳನ್ನು ಅರ್ಪಿಸಿದರು ಪಲ್ಲಕ್ಕಿಯ ಉತ್ಸವ ದೇವಸ್ಥಾನದ ಕಡೆಗೆ ಸಂಚರಿಸುತ್ತಿದ್ದಂತೆ ದೇವಸ್ಥಾನದ ಮೇಲೆ ತೆಂಗಿನಕಾಯಿಯನ್ನು ಹಾರಿಸಿ ಹರಕೆಯನ್ನು ತೀರಿಸಿದರು ಭಕ್ತರ ಮನರಂಜನೆಗಾಗಿ ಕುದುರೆಗಾಡಿ ಜೋಡೆತ್ತು ಒಂದು ಕುದುರೆ ಒಂದು ಎತ್ತು ಗಾಡಿಯ ಓಡುವ ರೇಸ್ಗಳನ್ನು ಆಯೋಜಿಸಲಾಗಿತ್ತು ಈ ಕುದುರೆಗಾಡಿಯ ರೇಸ್ನಲ್ಲಿ ಟಾಕಳಿಯ ಸುನಿಲ್ ಪಾಟೀಲ್ ಪ್ರಥಮ ಸ್ಥಾನ ಉಮರಾನಿಯಾ ರಾಜು ಅವರು ದ್ವಿತೀಯ ಸ್ಥಾನ ಸಾಂಗಲಿಯ ಜಾವೇದ್ ಕುರುನೆಯವರು ತೃತೀಯ ಸ್ಥಾನ ಪಡೆದುಕೊಂಡರೆ ಒಂದು ಕುದುರೆ ಒಂದು ರೇಸ್ನಲ್ಲಿ ಅಂಕಲಿಯ ನಾಗರಾಜ್ ಖೋಕ್ಕೆ ಪ್ರಥಮ ಸ್ಥಾನ ರೂಪಿನಾಳದ ಚೇತನ್ ಖೋತ್ ದ್ವಿತೀಯ ಸ್ಥಾನ ಹಾಗೂ ಮೊರಬ್ನ ಪ್ರಭು ಚೌಗ್ಲಾ ಅವರು ತೃತೀಯ ಸ್ಥಾನ ಪಡೆದುಕೊಂಡರು ಹಾಗೂ ಜೋಡೆತ್ತು ಷರತ್ತುಗಳಲ್ಲಿ ಸಲ್ಗರ್ದ ರುತೀಶ್ ಖರಾಬ್ ಪ್ರಥಮ ಸ್ಥಾನ ಸೌಂದತಿಯ ತಾನಾಜಿ ಸುಡುಕೆ ದ್ವಿತೀಯ ಸ್ಥಾನ ಬಿರಡಿಯ ರಮೇಶ್ ನಿಡೋನಿ ಅವರು ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಈ ಎಲ್ಲ ರೇಸ್ಗಳನ್ನು ನೆರೆದಿದ್ದಂತಹ ಜನರು ಕಣ್ತುಂಬಿಕೊಂಡರು ನಂತರ ವಿಜೇತರಿಗೆ ಶ್ರೀ ಸಿದ್ದೇಶ್ವರ ಜಾತ್ರಾ ಕಮಿಟಿ ಸದಸ್ಯರಿಂದ ಮಾನದ ಧ್ವಜ ಹಾಗೂ ನಗದು ರೂಪದಲ್ಲಿ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು ಒಟ್ಟಿನಲ್ಲಿ ಮಹಾಮಾರಿ ಕೊರೋನಾ ಉಪಟಳ ಮಧ್ಯೆಯೂ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಂಕಲಿ ಗ್ರಾಮದ ಶ್ರೀ ಸಿದ್ದೇಶ್ವರ ಜಾತ್ರೆಯು ಸಂಪನ್ನಗೊಂಡಿತು